ರಾಜ್ಯದಲ್ಲಿ ನಡೆದಂತ ಒಂದು ಸಾಮರಸ್ಯ ಭಾವೈಕ್ಯತೆಯ ಧಕ್ಕೆಗಳನ್ನು ಉಂಟುಮಾಡತಕ್ಕಂತ ಘಟನೆಗಳೇನಾಗಿದೆ ಅದರ ಒಂದು ಘಟನೆಗಳು ಈಗ ಸ್ವಲ್ಪ ಮತ್ತೆ ರಾಜ್ಯದಲ್ಲಿ ಮಾಧ್ಯಮದ ಸ್ನೇಹಿತರ ಮುಂದೆ ಬೇರೆ ಬೇರೆ ವಿಷಯಗಳು ಈಗ ಪ್ರಮುಖವಾಗಿ ಸಿಕ್ಕಿರತಕ್ಕಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆಯ ಪ್ರತಿನಿತ್ಯದ ವರದಿಗಳು ನಿಂತಿದೆ ನಾನು ಈ ದಿನ ಹುಬ್ಬಳ್ಳಿ ನಗರಕ್ಕೆ ಬಂದಿರತಕ್ಕಂತದ್ದು ನಮ್ಮ ಪಕ್ಷದ 16ನೇ ತಾರೀಕಿನಿಂದ ಪ್ರಾರಂಭ ಮಾಡಿರತಕ್ಕಂತ ಜನತಾ ಜಲಧಾರೆಯ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಹುಬ್ಬಳ್ಳಿಗೆ ಈಗೇನು ನಾನು ಬಂದ 10 ನಿಮಿಷ ಆಗಿದೆ ಪ್ರಥಮವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರತಕ್ಕಂತ ಅಂಜುಮಾನ್ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೇನೆ ಈಗ ನಾನು ಅಂಜುಮಾನ್ ಸಂಸ್ಥೆಗೆ ಈ ಒಂದು ಸಮಿತಿಯಲ್ಲಿ ಬಂದಂತ ಉದ್ದೇಶ ಅಂಜುಮಾನ್ ಸಂಸ್ಥೆಯ ನಡವಳಿಕೆಗಳು ಅಂಜುಮಾನ್ ಸಂಸ್ಥೆ ಹುಬ್ಬಳ್ಳಿ ಮತ್ತು ಧಾರವಾಡದ ಶಾಂತಿಯನ್ನು ಯಾವ ರೀತಿಯಲ್ಲಿ ತರ್ತಕ್ಕಂತದರಲ್ಲಿ ಈ ಭಾಗದಲ್ಲಿ ಸಹಕಾರ ಕೊಟ್ಟಿದ್ರು ಅಂತಕಂತದನ್ನ ಪ್ರಥಮವಾಗಿ ಸ್ಮರಿಸಿಕೊಳ್ಳಲಿಕ್ಕೆ ಬಯಸುತ್ತೇನೆ 1994-95 ಅವತ್ತು ಜನತಾದಳದ ಸರ್ಕಾರ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು ಇವತ್ತಿನ ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಾಗಿರತಕ್ಕಂತ ಸಿಎಂ ಇಬ್ರಾಹಿಂ ಅವರು ಸಹ ಪಕ್ಷದ ಅಧ್ಯಕ್ಷರಾಗಿದ್ದರು ಆ ಸಂದರ್ಭದಲ್ಲಿ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗೋದಕ್ಕಿಂತ ಸುಮಾರು 10-15-20 ವರ್ಷಗಳು ಸ್ವಾತಂತ್ರ್ಯ ದಿನಾಚರಣೆ ಇರಲಿ ಗಣರಾಜ್ಯೋತ್ಸವ ಇರಲಿ ಮತ್ತೆ ನಮ್ಮ ಮುಸಲ್ಮಾನ್ ಸಮಾಜದ ಹಬ್ಬಗಳಿರಲಿ ಹಲವಾರು ಅಮಾಯಕರ ಬಲಿಯಾಗ್ತಕ್ಕಂಥ ಒಂದು ಘಟನೆಗಳು ನಡೀತಾ ಇದ್ದವು ಆ ರೀತಿ ಸುದೀರ್ಘವಾಗಿ ಇಲ್ಲಿ ಒಂದು ಅಮಾಯಕರ ಕುಟುಂಬಗಳು ಅನಾಹುತಕ್ಕೆ ಒಳಗಾದಂಥ ಸನ್ನಿವೇಶದಲ್ಲಿ ಅವತ್ತಿನ ಸರ್ಕಾರಕ್ಕೆ ಬಹುಶಃ ಅವತ್ತು ಕಾಳೆಬುಡ್ಡಿಯವರು ಮತ್ತು ಪ್ರಮುಖರೇನಿದ್ದರು ಅವರು ಸರ್ಕಾರದ ಜೊತೆ ಚರ್ಚೆ ಮಾಡಿ ಸರ್ಕಾರದ ಸಲಹೆಗಳನ್ನು ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳು ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ಶಾಂತಿಯನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ಅಂಜುಮಾನ್ ಸಂಸ್ಥೆಯವರು ಆ ಸಂದರ್ಭದಲ್ಲಿ ಅವತ್ತಿನ ಸರ್ಕಾರಕ್ಕೆ ಸಹಕಾರ ಕೊಟ್ಟಂಥದ್ದನ್ನು ಪ್ರಥಮವಾಗಿ ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮತ್ತೆ ಅದೇ ರೀತಿಯ ಒಂದು ಪರಿಸ್ಥಿತಿಗಳು ಕರಾವಳಿಯ ಪ್ರದೇಶದಲ್ಲಿ ಆದಂಥ ಒಂದು ಶಾಲೆಯ ಸಮವಸ್ತ್ರವನ್ನು ಧರಿಸ್ತಕ್ಕಂಥ ಕಾರಣಕ್ಕೆ ಅಲ್ಲಿ ಪ್ರಾರಂಭ ಆದಂಥದ್ದು ಹಲವಾರು ಜಿಲ್ಲೆಗಳಿಗೆ ಹರಡದಂಥದ್ದು ಜಿಲ್ಲೆಗಳಿಂದ ರಾಜ್ಯ ಮಟ್ಟಕ್ಕೆ ಹರಡಿ ರಾಜ್ಯ ಮಟ್ಟದಿಂದ ಬೇರೆ ರಾಜ್ಯಗಳ ಮೇಲೂ ಪರಿಣಾಮ ಬೀರದಂಥದ್ದು ಒಂದು ಘಟನೆಗಳು ನಡೆದಂಥದ್ದು ಬೇರೆ ಆ ಒಂದು ಸಮವಸ್ತ್ರದ ವಿಷಯಗಳ ನಂತರ ಪುನಃ ಒಂದು ಭಾವೈಕ್ಯತೆಯ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಒಂದು ಸಂಘಟನೆಗಳು ಯಾವ ರೀತಿಯಲ್ಲಿ ನಿರಂತರವಾಗಿ ಸಮಾಜದಲ್ಲಿ ಒಂದು ದ್ವೇಷದ ಮನೋಭಾವವನ್ನು ಬಿತ್ತಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲ ಈಗಾಗಲೇ ನಾನು ಅದನ್ನು ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಒಂದು ಘಟನೆ ಒಬ್ಬ ಯುವಕ ಒಂದು
ಅಲ್ಪಸಂಖ್ಯಾತ ಸಮಾಜ ಮುಸ್ಲಿಮಾನ್ ಬಂಧುಗಳ ಒಂದು ಮದೀನಾ ಒಂದು ಮಸೀದಿಗೆ ಪವಿತ್ರ ಸ್ಥಳದಲ್ಲಿ ಒಂದು ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಚಿತ್ರಣವನ್ನು ಮಾಡಿ ಗ್ರಾಫಿಕ್ನಲ್ಲಿ ಪೋಸ್ಟ್ ಮಾಡಿದಂಥದ್ದೇನಿದೆ ಅದಾದ ನಂತರ ಮತ್ತೆ ಇಲ್ಲಿ ಅವತ್ತಿನ ದಿನ ಮಸೀದಿಗಳ ಮೇಲೆ ಒಂದು ಲೇಸರ್ ಬೀಮ್ಗಳನ್ನು ಬಿಟ್ಟಂಥದ್ದು ಒಂದು ಭಾಗ ಈಗ ಅದೆಲ್ಲವನ್ನು ನಾನು ಕೆದಕ್ಲಿಕ್ಕೆ ಹೋಗೋದಿಲ್ಲ ಅದಾದ ನಂತರದ ಘಟನೆಗಳೇನು ನಡೆದಿದೆ ಹುಬ್ಬಳ್ಳಿ ನಗರದಲ್ಲಿ ನಾನವತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನೇ ದೂರವಾಣಿ ಮುಖಾಂತರ ಕರೆ ಮಾಡಿದೆ ಮಾತನಾಡಿದೆ ಪೊಲೀಸ್ ಕಮಿಷನರ್ಗೆ ಮಾತನಾಡಿದೆ ಅವ್ರನ್ನ ಅಭಿನಂದಿಸಿದೆ ಒಂದು ದೊಡ್ಡ ಮಟ್ಟದ ಅನಾಹುತ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥದ್ದರಲ್ಲಿ ಇಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಭಾಳ ಉತ್ತಮವಾದ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ ಸರ್ಕಾರವೂ ಮುಜುಗರಕ್ಕೆ ಒಳಗಾಗ್ತಕ್ಕಂಥದ್ದನ್ನು ರಾಜ್ಯ ಮಟ್ಟಕ್ಕೆ ಇದು ಹರಡತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥದ್ರಲ್ಲಿ ಅಧಿಕಾರಿಗಳು ತೆಗೆದುಕೊಂಡಂಥ ಒಂದು ಕ್ರಮ ಏನಿದೆ ಅದಕ್ಕೆ ನಾವು ಅಭಿನಂದಿಸಲೇಬೇಕಾಗ್ತದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.